ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಟೀಮ್ ಇಂಡಿಯಾ ದ್ವಿತೀಯ ಇನ್ನಿಂಗ್ಸ್ ಬ್ಯಾಟಿಂಗ್ಗೆ ಬಂದಾಗ ಆಂಗ್ಲರ 27 ರನ್ಗಳ ಮೊದಲ ಇನ್ನಿಂಗ್ಸ್ ಮುನ್ನಡೆ ಇತ್ತು. ಆದರೆ ಟೀಮ್ ಇಂಡಿಯಾ ಆರಂಭಿಕರಾದ ಕನ್ನಡಿಗ ಕೆಎಲ್ ರಾಹುಲ್ ಮತ್ತು ರೋಹಿತ್ ಶರ್ಮಾ ಅಲ್ಪ ಮೊತ್ತಕ್ಕೆ ವಿಕೆಟ್ ಒಪ್ಪಿಸಿ ನಿರಾಸೆ ಅನುಭವಿಸಿದ್ರು. ಕ್ಯಾಪ್ಟನ್ ಕೊಹ್ಲಿ ಕೂಡ ಕೇವಲ 20 ರನ್ಗೆ ಆಟ ಮುಗಿಸಿದ್ರು. ಭಾರತ ತಂಡ ಕೇವಲ 55 ರನ್ ಗಳಿಸುವಷ್ಟರಲ್ಲೇ ಪ್ರಮುಖ 3 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ನಾದ್ರೆ ನಂತರ ಜೊತೆಯಾದ ಪೂಜಾರ ಮತ್ತು ರಹಾನೆ ತಮ್ಮ ಮೇಲಿನ ನಂಬಿಕೆಯನ್ನು ಉಳಿಸಿಕೊಂಡ್ರು. ಈ ಜೋಡಿ ಸೆಂಚುರಿಯ ಪಾರ್ಟ್ನರ್ಶಿಪ್ ನೀಡಿತು. ಚೇತೇಶ್ವರ್ ಪೂಜಾರ 45 ರನ್ಗಳ ಅಮೋಘ ಇನ್ನಿಂಗ್ಸ್ ಆಡಿದ್ರು. 206 ಬಾಲ್ಗಳನ್ನು ಆಡಿದ ಪೂಜಾರ 4 ಬೌಂಡರಿ ಸಹಿತ 45 ರನ್ ಕಲೆ ಹಾಕಿ ಮಾರ್ಕ್ ವುಡ್ ಬಾಲ್ನಲ್ಲಿ ಕ್ಯಾಪ್ಟನ್ ಜಿಯೋ ರೂಟ್ಗೆ ಕ್ಯಾಚ್ ನೀಡಿ ನಿರ್ಗಮಿಸಿದ್ರು. ಇನ್ನು ರಹಾನೆ ಆಟ 61 ರನ್ಗಳಿಗೆ ಅಂತ್ಯವಾಯಿತು. ಒಟ್ಟಾರೆಯಾಗಿ 146 ಬಾಲ್ಗಳ ಇನ್ನಿಂಗ್ಸ್ ಆಡಿದ ರಹಾನೆ 4 ಬೌಂಡರಿ ಸಹಿತ 61 ರನ್ಗಳ ಕಾಣಿಕೆ ನೀಡಿ ತಮ್ಮ ಆಟ ಮುಗಿಸಿದ್ರು. ನಂತರ ಬಂದ ರವೀಂದ್ರ ಜಡೇಜಾ ಆಟ ಕೇವಲ 3 ರನ್ಗಳಿಗೆ ಅಂತ್ಯವಾಯಿತು. 4ನೇ ದಿನದ ಆಟದ ಅಂತ್ಯಕ್ಕೆ 14 ರನ್ ಗಳಿಸಿರುವ ರಿಷಭ್ ಪಂತ್ ಮತ್ತು 4 ರನ್ ಕಲೆ ಹಾಕಿರುವ ಇಶಾಂತ್ ಶರ್ಮಾ ಕ್ರೀಸ್ ಕಾಯ್ದುಕೊಂಡಿದ್ದಾರೆ. ಬ್ಯಾಡ್ ವೆದರ್ನಿಂದಾಗಿ ಪಂದ್ಯ ಕೆಲವು ಓವರ್ಗಳ ಬೇಗನೆ ಮುಕ್ತಾಯವಾಯಿತು. ಎಂಡ್ ಆಫ್ ದ ಡೇನಲ್ಲಿ ಟೀಮ್ ಇಂಡಿಯಾ ದ್ವಿತೀಯ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ನಷ್ಟಕ್ಕೆ 181 ರನ್ಗಳನ್ನು ಕಲೆ ಹಾಕಿದೆ. ಇದರೊಂದಿಗೆ ಆಂಗ್ಲರ್ ನೀಡಿದ 27 ರನ್ಗಳ ಮುನ್ನಡೆಯನ್ನು ಮೈನಸ್ ಮಾಡಿದರೆ ಟೀಮ್ ಇಂಡಿಯಾ ಸ್ಕೋರ್ ಒಟ್ಟಾರೆಯಾಗಿ 154 ರನ್ಗಳ ಮುನ್ನಡೆ ಸಾಧಿಸಿದೆ. ಇಂಗ್ಲೆಂಡ್ ಪರ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಮಾರ್ಕ್ ವುಡ್ 3 ವಿಕೆಟ್ ಪಡೆದು ಮಿಂಚಿದರೆ ಮೋಯಿನ್ ಅಲಿ 2 ಮತ್ತು ಸ್ಯಾಮ್ ಕರನ್ 1 ವಿಕೆಟ್ ಪಡೆದರು. 5ನೇ ಹಾಗೂ ಅಂತಿಮ ದಿನದಲ್ಲಿ ಟೀಮ್ ಇಂಡಿಯಾ ಮೊದಲ ಸೆಷನ್ನಲ್ಲೇ 6 ಬಟಿಸಿ ನಂತರ ಆಂಗ್ಲರಿಗೆ ಬ್ಯಾಟಿಂಗ್ ಅವಕಾಶ ನೀಡಬೇಕು. ವೀಕ್ಷಕರೇ, ಫೈನಲ್ ಡೇನಲ್ಲಿ ಭಾರತ ತಂಡ ಪಂದ್ಯವನ್ನು ಗೆಲ್ಲಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.